ರಾಮಜರು ಪಾಪ ಸುಮ್ಮನೆ ಯಾಕೆ ನಾನು ಮಾತಾಡಕ್ ಹೋಗೋಣ ಇರ್ಲಿ. ಈಗ ಇಲ್ಲಿ ನಾನು ಅದ್ರ ಬಗ್ಗೆ ಯಾರು ನನ್ನ ಟೀಕೆ ಮಾಡೋದ್ರ ಬಗ್ಗೆ ಉತ್ತರ ಕೊಡಲ್ಲ, ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಭಾರತ ಮಾತೆಯ ಮಕ್ಕಳನ್ನು ಮರಿಬಾರ್ದು. ಜಾತ್ಯತೀತ ದೇಶ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಒಟ್ಟ ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತೀವಿ. ನಮ್ಮ ಬಾಯಲ್ಲಿ ಬರೋದು ಭಾರತ್ ಮಾತೆಗೆ ಜೈ ಮೊದಲನೇದು. ಒಬ್ಬ ಜಮೀರ್ ಅಹ್ಮದ್ದು ತನ್ನ ಸಚಿವ ಅನ್ನೋದು ಮರೆತು ಆತ ಜಾತ್ಯತೀತ ಕೆಲಸ ಮಾಡ್ಬೇಕು ಸಚಿವರಾಗಿ. ಏನು ರಾಜ್ಯಪಾಲರು ಏನು ಪ್ರತಿಜ್ಞಾ ವಿಧಿ ಬೋಧಿಸಿದ್ದಾರೆ? ಅದ್ರ ತದ್ವಿರುದ್ಧವಾಗಿ ಸಾಬ್ರ ನಮ್ಮ ಸಾಬ್ರಿಗೆ ಎಲ್ಲರೂ ತಲೆ ಬಾಗಬೇಕು. ಏ ಸಾಬ್ರಿ ಅಂತಾರ ಸಭಾಪತಿಗಳು, ಸಭಾಧ್ಯಕ್ಷ ಅಂತ ಹೇಳ್ತಾರೆ. ಮತ್ತೆ ಇನ್ನೇನು ಹೇಳ್ಬೇಕಂತ ಅವ್ರಿಗೆ. ಹಾಗಾಗಿ ನಾವು ದೇಶ ಭಾರತ ಮಾತೆಯನ್ನು ಯಾರು ವಿರೋಧ ಮಾಡ್ತಾರೆ, ಜಾತಿಯನ್ನು ಧರ್ಮ ಸೃಷ್ಟಿ ಮಾಡ್ತಾರೆ, ಅದರ ವಿರುದ್ಧವಾಗಿದ್ದೀವಿ. ವೈಯಕ್ತಿಕವಾಗಿ ಜಮೀರ್ ಅಹ್ಮದ್ ವಿರುದ್ಧ ನನಗೆ ದ್ವೇಷ ಇಲ್ಲ. ನಾವವ್ರು ಚೆನ್ನಾಗಿ ಸ್ನೇಹಿತರೆ, ಆದರೆ ಅವ್ರು ಹೇಳಿದಂಥ ಭಾಷೆಗೆ ನಾವು ವಿರುದ್ಧವಾಗಿದ್ದೀವಿ. ಧನ್ಯವಾದಗಳು. ರಾಮಜೀರು ಪಾಪ ಸುಮ್ಮನೆ ಯಾಕೆ ನಾನು ಮಾತಾಡಕ್ಕೆ ಹೋಗೋಣ ಇರಲಿ. ಈಗ ಇಲ್ಲಿ ನಾನು ಅದ್ರ ಬಗ್ಗೆ ಯಾರು ನನ್ನ ಟೀಕೆ ಮಾಡೋದ್ರ ಬಗ್ಗೆ ಉತ್ತರ ಕೊಡಲ್ಲ, ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಭಾರತ ಮಾತೆಯ ಮಕ್ಕಳನ್ನು ಮರಿಬಾರ್ದು. ಜಾತ್ಯತೀತ ದೇಶ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಒಟ್ಟ ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತೀವಿ. ನಮ್ಮ ಬಾಯಲ್ಲಿ ಬರೋದು ಭಾರತ್ ಮಾತೆಗೆ ಜೈ ಮೊದಲನೇದು. ಒಬ್ಬ ಜಮೀರ್ ಅಹ್ಮದ್ದು ತನ್ನ ಸಚಿವ ಅನ್ನೋದು ಮರೆತು ಆತ ಜಾತ್ಯತೀತ ಕೆಲಸ ಮಾಡ್ಬೇಕು ಸಚಿವರಾಗಿ. ಏನು ರಾಜ್ಯಪಾಲರು ಏನು ಪ್ರತಿಜ್ಞಾ ವಿಧಿ ಬೋಧಿಸಿದ್ದಾರೆ? ಅದ್ರ ತದ್ವಿರುದ್ಧವಾಗಿ ಸಾಬ್ರ ನಮ್ಮ ಸಾಬ್ರಿಗೆ ಎಲ್ಲರೂ ತಲೆ ಬಾಗಬೇಕು. ಏ ಸಾಬ್ರಿ ಅಂತಾರ ಸಭಾಪತಿಗಳು, ಸಭಾಧ್ಯಕ್ಷ ಅಂತ ಹೇಳ್ತಾರೆ. ಮತ್ತೆ ಇನ್ನೇನು ಹೇಳ್ಬೇಕಂತ ಅವ್ರಿಗೆ. ಹಾಗಾಗಿ ನಾವು ದೇಶ ಭಾರತ ಮಾತೆಯನ್ನು ಯಾರು ವಿರೋಧ ಮಾಡ್ತಾರೆ, ಜಾತಿಯನ್ನು ಧರ್ಮ ಸೃಷ್ಟಿ ಮಾಡ್ತಾರೆ, ಅದರ ವಿರುದ್ಧವಾಗಿದ್ದೀವಿ. ವೈಯಕ್ತಿಕವಾಗಿ ಜಮೀರ್ ಅಹ್ಮದ್ ವಿರುದ್ಧ ನನಗೆ ದ್ವೇಷ ಇಲ್ಲ. ನಾವವ್ರು ಚೆನ್ನಾಗಿ ಸ್ನೇಹಿತರೆ, ಆದರೆ ಅವ್ರು ಹೇಳಿದಂಥ ಭಾಷೆಗೆ ನಾವು ವಿರುದ್ಧವಾಗಿದ್ದೀವಿ. ಧನ್ಯವಾದಗಳು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.